ಮೊದಲು ಕರ್ಪೂರ ಹಾಕ್ಬಿಟ್ಟು ಒಂದು ಸೌದೆ ಹಚ್ಚುವಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಹಾಂ ಹೇಳಿ. ಫ್ಯಾನ್ ಇನ್ನೂ ಫುಲ್ ಹಾಕಿಲ್ಲ ನಾನು, ಫ್ಯಾನ್ ಹಾಕೋದು ಹೆಂಗೆ ಉರಿಬೋದು ನೋಡಿ. ಸಕ್ 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 ಲಿವರು ಬಾಣಲಿನೇ ಹಿಡ್ದವಳೆ ನಡಿ. ಇವತ್ತು ಚಿಕನ್ ಈ ತರ ಚಿಕನ್ ಮಾಡ್ತಾ ಇದಾರೆ. ಫುಲ್ಲು ಉಂಡೆ ಕೋಳಿ ಒಂದಿನ ಮಾಡುಂಟು, ಮತ್ತೆ ಅರಿಯಾಲಿ ಚಿಕನ್ ಮಾಡುಂಟು. ಇದು ಹಾಗೆ ಏನೋ ಒಂಥರ ಎಲ್ಲ ಅದ್ದು ಕಟ್ ಮಾಡಿ ಫ್ಲಾಟ್ ತರ ಮಾಡಿ ಇದ್ರೊಳಗೆ ಹಾಕಿ ಬೇಯಿಸ್ತಾರೆ. ಇದು ಯಾವ ತರ ಗೊತ್ತಿಲ್ಲ. ಇದ್ರ ಏನ್ ಹೆಸರು ರೀ? ಚಿಕನ್ ಹಾಲ್ ಫಾರ್ಮ್. ಚಿಕನ್ ಹಾಲ್ ಫಾರ್ಮ್ ಅಂತೆ, ಅದು ಗೊತ್ತಿಲ್ಲ ಯಾವ ತರ ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ರೆಡಿ ಆಗುಂಟು. ಈ ಜಾಗದಲ್ಲಿ ಸಕ್ಕದಾಗಿದೆ. ಆಲ್ಫಾಮ್ ಚಿಕನ್ಗೆ ಈಗ ಸ್ಪೆಷಲ್ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ, ಒಂದು ಸ್ಟವ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀವಿ ಅಂತ. ಇದೇ ಫಸ್ಟ್ ಹಚ್ಚುತ್ತಾ ಇರೋದು. ಗುಡ್ ರಿವ್ಯೂನೋ ಬ್ಯಾಡ್ ರಿವ್ಯೂನೋ ಸ್ಟವ್ ಜೊತೆನೆ ಗೊತ್ತಾಗುತ್ತೆ. ಅದ್ರ ಜೊತೆ ಒಳ್ಳೆ ಚಿಕನ್ ಆಲ್ಫಾಮ್ ಬೇಸನ ಅಂತ. ಆಕ್ಚುಲಿ ನಮ್ಮ ಮಕ್ಕಳು ಹೇಳ್ದಲೇ ಕೇಳ್ದಲೇ ಇವತ್ತು ಹೊರಗಡೆ ಹೋಗಿದ್ದಾರೆ. ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಹುಡುಕ್ತಾ ಇದ್ದಾರೆ ಪಕ್ಕದ ಮನೆ ಹುಡುಗರು, ನಮ್ಮ ಹುಡುಗರು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಬೆಕ್ಕಿಟ್ಕೊಂಡು ಮಾರಾಟ ಮಾಡ್ತೀವಿ ಅಂತ ಹೇಳಿ ನಾವು ಅರ್ಧ ಗಂಟೆಯಿಂದ ಹುಡುಕ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪಪ್ಪ ಬೋಲ್ ತಗೊಂಡು ಹೊರಟಿದ್ದಾರೆ ಅಲ್ಲಿಂದನೇ ಹೊಡ್ಕ ಕಟ್ಕೊಂಡ್ಬಿಟ್ಟು ಬರೋಕ್ಕೆ. ಇನ್ನೂ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕೇಳ್ಕೊಳ್ಳಿ. ಇವ್ರ ಹತ್ರ ಕಮರ್ಷಿಯಲ್ಲು, ನಾನ್ ಕಮರ್ಷಿಯಲ್ಲು, ಮತ್ತೆ ಮನೆಗೆ ಯೂಸ್ ಮಾಡೋಕ್ಕೆ ಅಂತ ಸುಮಾರು ನಾಲ್ಕೈದು ರೀತಿ ವೆರೈಟಿ ಇದಾವೆ. ಇದು ನಮಗೆ ಮನೆಗೆ ಯೂಸ್ ಮಾಡೋಕ್ಕೆ ಇರತಕ್ಕಂಥದ್ದು. ಸುಮಾರು ದೊಡ್ಡ ದೊಡ್ಡ ಕಮರ್ಷಿಯಲ್ಗೆಲ್ಲ ಯೂಸ್ ಮಾಡ್ತಾರೆ. ಒಳ್ಳೆ ಗ್ಯಾಸ್ ಹೋದಂಗೆ ಉರಿಯುತ್ತಂತೆ. ಅದು ನಮಗೆ ಆಲ್ಫಾಮ್ ಮಾಡೋಕ್ಕೆ ಬೆಸ್ಟ್ ಸ್ಟವ್ ಈಗ ಇದು. ಹಂಗಾಗಿ ಆಲ್ಫಾಮ್ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಮನೆ ಮಸಾಲೆ ಹಾಕ್ಬಿಡೋಣ ಈಗ. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಏನಿಲ್ಲ, ಮಸಾಲೆ ಗಿಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಐದೇನಿದೆ, ಮೊಸರು, ಮೆಣಸಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ಮತ್ತು ನಿಂಬೆಹಣ್ಣು, ಇದಿಷ್ಟನ್ನ ಹಾಕ್ಬಿಟ್ಟು ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ರೆ ಇನ್ನೊಂದು ಸೆಕೆಂಡ್ ರೌಂಡ್ಗೆ ಇನ್ನೊಂದು ಮ್ಯಾರಿನೇಷನ್ ಇನ್ನೊಂದು 15 ನಿಮಿಷ ಬಿಟ್ಟು ಮಾಡಲಾ. ಆ್ಯಕ್ಚುಲಿ ಈ ಜಾಗ ತುಂಬ ಚೆನ್ನಾಗಿದೆ. ಇವತ್ತೇ ಈ ಫಸ್ಟ್ ಟೈಮ್ ಈ ಥರ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಮಳೆ ಬರೋ ಟೈಮ್ ಬೇರೆ ಆಗಿದೆ, ಇತ್ಲಿಗೆ ಬೇರೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದೆ. ಈಗ ಫಸ್ಟ್ನೇ ಮ್ಯಾರಿನೇಟ್ ನಡೀತಾ ಇದೆ. ಫಸ್ಟು ಮೊಸರು ಹಾಕೊಳ್ತಾ ಇದ್ದಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಫುಲ್ಲು ಯಥೇಚ್ಛವಾಗಿ ಹಾಕ್ಬಿಡ್ತೀನಿ ನಾನೀಗ. ಚೆನ್ನಾಗಿರ್ಬೇಕಿದ್ದು ಯಾವಾಗಲೂ ಸಿಂಜರ್ ಜಿಂಜರ್ ಗಾರ್ಲಿಕ್ಕು. ಇದನ್ನ ಹಂಗೆ ಬೇಯಿಸ್ತೀನಿ ಇದನ್ನ. ಈ ಲಿವರ್ನ ಹಾಗೆ ಬೇಯಿಸ್ತೀನಿ. ನಂಗೆ ಈ ಗುಂಡ್ಕಾಯಿ ಅಂದರೆ ಇಷ್ಟ. ಕರ್ಮ ಕರ್ಮ ಅನ್ನೋದು ನನಗೆ. ಈಗ ಪೆಪ್ಪರ್ ಹಾಕೊಳ್ತಾ ಇದ್ದಾರೆ. ಈಗ ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ಇದಕ್ಕೆ ಉಪ್ಪು ಖಾರ ಏನು ಹಾಕಂಗಿಲ್ವಾ? ಅಲ್ಲ, ಉಪ್ಪು ಹಾಕಿದ್ನಲ್ಲ. ಉಪ್ಪು ಅಲ್ಲ, ಸಾರಿ, ಇದು ಮೆಣಸು, ರೆಡ್ ಚಿಲ್ಲಿ ಪೌಡ್ರು. ಅದು ಸಪ್ರೇಟ್ ಇನ್ನೊಂದು ಮ್ಯಾರಿನೇಷನ್ ಹೇಳಿದ್ನಲ್ಲ. ಓ, ಇನ್ನೊಂದು ಮ್ಯಾರಿನೇಟ್. ಓಕೆ, ಏಯ್ ಸಾಕುಬಿಡ್ರಿ, ಇದು ಉಲ್ಟಾ ಹಾಕ್ದಾಗ ಹಾಕಿದ್ರೆ ಆಯ್ತದ ನಿಂಬೆಹಣ್ಣು. ಸರ್ವದಷ್ಟೇ ಇದೆ. ಇನ್ನು ಈಗ ಸ್ನಾನ ಮಾಡಿಸ್ದಂಗೆ, ಸೋಪ್ ಹಾಕ್ದಂಗೆ. ದಪ್ಪ ಕೋಳಿ ಅನ್ನಂಗೆ ಕಾಣಿಸ್ತಾ ಇದೆ. ದಪ್ಪ ಕೋಳಿನ ಕೋಳಿನೇ ಕಣಮ್ಮ. ಇದು ಒಂದೂವರೆ ಕೆ ಜಿ. ಇದು ಒಂದೂವರೆ ಕೆ ಜಿ. ಹಾಂ, ಈಗ ನಮ್ಮ ಪಪ್ಪ ಒಡ್ಕ ಕರ್ಕ ಬರ್ತಾರೆ ಮಕ್ಕಳನ್ನ. ಪಾಪ ಕರ್ಕ ಬರ್ತಾ ಇದಾರೆ, ಒಡ್ತ ಬೀಳುತ್ತೆ ಕೋಲಲ್ಲಿ ಪಟ್ಟು ಪಟ್ಟೀರಂತ. ನಂಗೆ ಹೊಟ್ಟೆ ಉರಿತಿದೆ, ಬಟ್ ಏನು ಮಾಡೋದು, ಗಟ್ಟಿಗೆ ಇಟ್ಕೊಳ್ಳಿ. ಖುಷಿಯಾಗಿ ಬರ್ತಿದ್ದೇವೆ. ಫೈನಲಿ ಫಸ್ಟ್ ಮ್ಯಾರಿನೇಷನ್ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಈಗ ಇನ್ನೊಂದು 15 ನಿಮಿಷ ಇದನ್ನು ಹಂಗೆ ಮ್ಯಾರಿನೇಟ್ ಮಾಡಿಟ್ರೆ ಇನ್ನೊಂದು ಸೆಕೆಂಡ್ ಮ್ಯಾರಿನೇಷನ್ಗೆ ರೆಡಿ ಆಗುತ್ತಿದ್ದು. ಅಂದರೆ ಇದು ಒಂದು ಇಷ್ಟು ಹಾಕಿ ಒಂದು ಮ್ಯಾರಿನೇಟ್ ಮಾಡಿದರೆ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂದು ಏನೇನು ಸಾಮಗ್ರಿಗಳು ಹಾಕಿ ಇನ್ನೊಂದ್ಸರಿ ಮ್ಯಾರಿನೇಟ್ ಮಾಡೋದು. ಇದನ್ನು ಒಳಗಡೆ ತಗೊಂಡೋಗಿ ಇಟ್ಕೊಡ್ತೀನಿ, ಆಮೇಲೆ ಸ್ಟವ್ ಹಚ್ಚೋಣ ಈಗ. ಹ್ಞೂ, ನೋಡಿ ಸ್ಟವ್ ರೆಡಿ ಆಗಿದೆ. ಚಕ್ಕೆ ಎಲ್ಲ ಹಾಕಿದ್ದಾರೆ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸೌದೆಗಳನ್ನ ಹಾಕಿ ಇಟ್ಟಿದ್ದಾರೆ. ನಾವು ಲಾಸ್ಟ್ ಟೈಮ್ ನೋಡಿದಾಗ ನೋಡಿ, ಬ್ಯಾಟ್ರಿ ನಾವು ಲಾಸ್ಟ್ ಟೈಮು ಪ್ಲಗ್ಗಿಗೆ ಹಾಕಿ ಕುಕ್ ಇದು ಮಾಡಬೇಕಾಗಿತ್ತು, ಆನ್ ಮಾಡಬೇಕಾಗಿತ್ತು. ಈ ಸರಿ ಬ್ಯಾಟ್ರಿ ಮುಖಾಂತರ ಮಾಡ್ತಾ ಇದ್ದಾರೆ. ಇದು ನಮಗೆ ಮೈಸೂರಿಂದ ಕಳಿಸಿರೋದು ರಿವ್ಯೂ ಮಾಡೋಕ್ಕೆ, ಭಾನುಪ್ರಕಾಶ್ ಅವರು ಕಳಿಸಿರೋದು. ಇದು ಸೂರ್ಯ ಸೌದೆ ಒಲೆ ಅಂತ. ಇದು ಮೊದಲು ಕರ್ಪೂರ ಹಾಕ್ಬಿಟ್ಟು ಒಂದು ಸೌದೆ ಹಚ್ಚುವಾಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ನೋಡಿ ಈ ಬ್ಯಾಟ್ರಿ 4.5 AH. ಇದು ಕರೆಕ್ಟಾಗಿ ನಾವು ಒಂದು 5 ಗಂಟೆ ಚಾರ್ಜ್ ಮಾಡಿದ್ರೆ 15 ಗಂಟೆ ಉರಿಯುತ್ತಂತೆ. 20 ಗಂಟೆ ಅಂತ ಹಾಕವ್ರೆ, ಬಟ್ 15 ಗಂಟೆ ಉರಿಯುತ್ತೆ ಅಂತ ಅನ್ಕೋಬೋದು ಇದು ಬ್ಯಾಟ್ರಿ. ಜಾಸ್ತಿ ಮಾಡ್ದಂಗೆ ಇಲ್ಲಿ ರೊಟೇಟ್ ಮಾಡೋ ಅಂತ ನಾವು ಮುಂಚೆ ಕೊಳಪೆ ತಗೊಂಡು ಹೋದಿವಲ್ಲ, ಅದ್ರ ಬದಲು ಇದು ಗಾಳಿ ಕೆಳಗಡೆಯಿಂದ ತುಂಬಾ ಏನು ಸೌದೆನೂ ಬೇಕಾಗಿಲ್ಲ ನಮ್ಗೆ. ಆಕ್ಚುಲಿ ಇಷ್ಟು ಹಾಕಿದ್ದಾರೆ, ಇನ್ನು ಇಷ್ಟು ಸೌದೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಳ್ಳೋದು. ಹಾಂ ಹೇಳಿ. ಫ್ಯಾನ್ ಇನ್ನೂ ಫುಲ್ ಹಾಕಿಲ್ಲ ನಾನು, ಫ್ಯಾನ್ ಹಾಕೋದು ಹೆಂಗೆ ಉರಿಬೋದು ಸಕ್ ಸಕ್ ಸಕ್. ಈಗ
ಸಾಂಬಾರ್ ಬೀಜ, ಸಾಂಬಾರ್ ಬೀಜ ಬೇಗ ಫ್ರೈ ಆಗುತ್ತೆ, ಕಪ್ಪಾಗ್ಬಿಡುತ್ತೆ. ಸೋಂಪಕ್ಕಾಳು, ಸೋಂಪಕ್ಕಾಳು, ಜೀರಿಗೆ, ಜೀರಿಗೆ, ಇಲ್ಲಿ ಇದರೊಳಗೆ ಚಕ್ಕೆ, ಏಲಕ್ಕಿ, ಲವಂಗ, ಇದಿಷ್ಟು. ಆಮೇಲೆ ಒಣಮೆಣಸಿನಕಾಯಿ ಎಲ್ಲ ತಗೊಂಡ್ಬಂದು ಅದೇ ಇಲ್ಲ ಅನ್ನಂಗ ಇಟ್ಕೊಳಕ್ ಬಟ್ಟೆ ಒಂದು ರೀ. ನೀವ್ ಏನ್ ಮತ್ತೆ ರೆಡಿ ಮಾಡ್ಕೊಂತೀರಾ? ಬಟ್ಟೆ ತಗೋಬಂದ್ ಅಲ್ಲೇ ಇದೆ ಆ ರೂಮಲ್ಲಿ. ನಮ್ಮ ಮನೆಯವ್ರು ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕಾಗಿತ್ತು, ಸಣ್ಣ ಪಾತ್ರೆ ತಗೋಬಿಟ್ಟಿದ್ದು. ಇಡ್ಲಾ ಹಿಂಗೆ, ನಮ್ಮನೆಯವರೆಲ್ಲ ಎರಡೆರಡು ಕೆಲ್ಸ. ಬಂದ್ರು ನೀವು ಇಲ್ಲಿದ್ದೀರ ಅಂತ ನಮಗೆ ಗೊತ್ತು. ಎಲ್ಲ ಇಲ್ಲೇ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲ ಅವಳೆಲ್ಲ ನನ್ನ ಮಗಳು ಚಿಕ್ಕವ ಎಲ್ಲವ. ಓ ಚಿಕ್ಕವ ಆ ಕಡೆ ಹೋಗಿ ಕೂತ್ಬಿಟ್ಟಿದೆ. ಈಗ ಫ್ರೈ ಮಾಡ್ಕೊಂಡಿದ್ದಂಥದ್ದೆಲ್ಲನೂ ಈಗ ಜಾರಿಗೆ ಹಾಕೊಳ್ತಾ ಇದ್ದಾರೆ. ಈಗ ಈ ಟೊಮೊಟೊ, ಈರುಳ್ಳಿ, ಸಾಂಬಾರ್ ಸೊಪ್ಪು ಏನು ಕಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಒಂದೊಂದು ತಗೊಂಡಿದ್ದಾರೆ. ಈಗ ಇದಕ್ಕೆ ಹಾಕೊಳ್ತಾ ಇದ್ದಾರೆ ಈ ಜಾರಿಗೆ. ನಮ್ಮ ಪುಟಾಣಿ ಕಟ್ಟಾಕಿದೀವಲ್ಲ, ಕಿರ್ಚಾಡ್ತಾ ಇದೆ. ಸರಿ ತಾಳಿ ಹೋಗಿ ರುಬ್ಕೊಂಡು ವೇಸ್ಟ್ ಮಾಡ್ಕೊಂಬಂದಿ. ಈಗ ತಗೊಂಡೋಗಿ ಪೇಸ್ಟ್ ಮಾಡ್ಕೊಬಿಟ್ಟು ಬರ್ತೇನೆ. ನೋಡಿ ನಾನೀಗ ರುಬ್ಕೊಂಡು ಬಂದಿದ್ದೀನಿ, ನಮ್ಮನೆಯವ್ರು ವೇಯ್ಟ್ ಮಾಡ್ತಾ ಇದ್ದಾರೆ. ತಗೊಳ್ಳಿದೆ ಕುಡಿದೆ. ಹ್ಞೂ ನೋಡಿ, ಮ್ಯಾರಿನೇಟ್ ಮಾಡಿ ಇಟ್ಟುಂಟಲ್ಲ, ಈಗ ಸೆಕೆಂಡ್ನೇದು ಮ್ಯಾರಿನೇಟ್ ಮಾಡ್ತಿರೋದು. ನಮ್ಮ ಅಮ್ಮಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ, ಅದು ಎಲ್ಲನೂ ಕಟ್ಟಾಕ್ಬಿಟ್ಟಿದೀವಿ. ನಾವು ಮಾಡೋ ಅಡುಗೆಗೆ ಹುಚ್ಚಿಡ್ದಂಗೆ ಆಡ್ತವೆ. ಇಲ್ಲಿ ತುರುಕ್ಬೇಕಾರದು ಈ ಮೂಲೆಗೆ. ಎಲ್ಲರೂ ಅನ್ಕೊಂತಿರ್ತೀರಲ್ಲ ಈಗ ಇದನ್ನ ಹೆಂಗ್ ಬೇಯಿಸ್ತಾರೆ ಅಂತ. ಇದನ್ನ ಇಡಲ್ಲ, ಇದ್ರಲ್ಲಿ ಹಾಕಿ ಬೇಯಿಸೋದು ಸಾಕು. ಇದಿಟ್ಬಿಡು ಮಸಾಲೆ ಮಾತ್ರ ಒಳ್ಳೆ ಗಮನ ಗಮ್ಮ ಅಂತಾರೆ. ಯಾಕಂದ್ರೆ ಒಣಮೆಣಸಿನ್ಕಾಯಿ ಮತ್ತೆ ಇದು ಹಾಕೊಂಟಲ್ಲ ಎಂಥದ್ದಾದ್ರೆ ಸಾಂಬಾರ್ ಬೀಜ ಸಕರಾಗಿದೆ. ಈಗೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ರೆ ಈಗ ನೈಟಲ್ಲಿ ಒಳ್ಳೆ ಕ್ಯಾಬಿಂಗ್ ತರ ಮಾಡ್ಕೊಂಡು ತಿನ್ಬೋದು. BPL ಕಾರ್ಡ್ ಇರೋರಿಗೆ ಸೂರ್ಯ ಸೌದೆ ಒಲೆಯವ್ರ ಕಡೆಯಿಂದ ಒಂದು ಆಫರ್ ಇದೆಯಂತೆ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅದೇನು ಆಫರು ಅಂತ ಅವರೇ ನಿಮ್ಗೆ ಹೇಳ್ತಾರೆ. ಇವ್ರ ಹತ್ರ ಕಮರ್ಷಿಯಲ್ಲು, ನಾನ್ ಕಮರ್ಷಿಯಲ್ ಅಂತ ತುಂಬ ವೆರೈಟಿ ಸ್ಟೌವ್ಗಳಿದ್ದಾವೆ. ಬ್ಯಾಟ್ರಿ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ನಾವೇನು ಗ್ರಿಲ್ ತರಿಸಿದೀವಿ ಅದಕ್ಕೂ ಅಷ್ಟೇ, ಒಂದು 650 ರೂಪಾಯಿ ಆಗುತ್ತೆ ಅನಿಸುತ್ತೆ. ಒಟ್ಟಲ್ಲಿ ನಮಗೆ ಒಂದು ಪ್ರಾಡಕ್ಟ್ನ ಕಂಪ್ಲೀಟ್ ಸೆಟ್ನ ಕೊಟ್ಕಳಿಸಿದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಿ ಈಗ. ಎಷ್ಟು ಚಂದಲ್ವ ಈ ಈ ಟೈಮ್, ಈ ತರ ಬೆಳಕಿರ್ಬೇಕು, ಈ ತರ ಗಾಳಿ ಇರ್ಬೇಕು, ಹಿಂಗ್ ಕುತ್ಕೊಂಡು ಮಾತಾಡ್ತಾ ಇರ್ಬೇಕು. ಇಂಥ ಜಾಗ ಇರ್ಬೇಕು, ಕಾಡು ಮೇಡಲ್ಲಿ ಕರೆಂಟ್ ಪರೆಂಟ್ ಇಲ್ದೇದ ಕಡೆ, ಆನೆ ಚಿರತೆ ಕಡೆ ಎಲ್ಲ ಓಡಾಡಕ್ಕೆ ಸ್ವಲ್ಪ ಕಷ್ಟ. ದಗ್ಗ 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 ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ವಿಡಿಯೋಗೂ ಸಖತ್ತಾಗಿ ಬರುತ್ತೆ ನೋಡಿ. ಚಿಟ್ಟೆಗಳು ಹಾರಾಡ್ತಾ ಇದೆ, ಮಳೆ ಹುಳಗಳು ಅನ್ಸುತ್ತೆ. ಹಾ ನಮ್ಮನೆಯವ್ರು ನೋಡಿ, ಇವಾಗ ಇದು ಹಿಂಗೆ ಓಪನ್ ಮಾಡಿಕೊಂಡು ಇದರೊಳಗೆ ಗಿಡ ಅಂತದೆ. ಈ ಜಾಗ ಬಿಡು, ಕತ್ತೆ ಬಿಡು. ಹಾಲ್ ಫಾರ್ಮ್ ಚಿಕನ್, ಎಂಥ ಚಿಕನ್ ರೀ? ಹಾಲ್ ಫಾರ್ಮ್, ಹಾಲ್ ಫಾರ್ಮ್, ಫಾರ್ಮ್ ಫಾರ್ಮ್. ಗುಂಡ್ಕಾಯಿ ನಿನಗೆ, ಗುಂಡ್ಕಾಯಿ ಲಿವರ್. ಹಾಂ ಸ್ವಲ್ಪ ಮಸಾಲೆನ ಇದ್ರ ಮೇಲೆ ಕತ್ಲೇಲಿ ಈ ಲೈಟ್ ಬೆಳಕಲ್ಲಿ. ಹಾ ಹಾ ಎಲ್ಲ ಐತಿ. ಹಾಂ ಆಕ್ಚುಲಿ ಇದು 600 ರೂಪಾಯಿ, 650 ರೂಪಾಯಿ ಅನ್ಸುತ್ತೆ ಇದು. ಅದು ಸಪರೇಟ್ ಸಿಕ್ಕಿರೋದು ಅದ್ರ ಜೊತೆನಾ? ಸಪರೇಟ್, ಅವರು ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತಾರೆ ಇದನ್ನ. ಒಟ್ಟಲ್ಲಿ ಸಿಗುತ್ತೆ, ಹಿಂಗೆ ತಗೊಂಡ್ರೆ ಅವ್ರ ಜೊತೆ. ಅಲ್ಲಿ ಇಟ್ಕೊಂಡಿದ್ದೀನಿ, ಓಪನ್ ಆದಾತ್ರಿ, ಅಲ್ಲಿ ಇಟ್ಕೊಳ್ಳಿ. ಹಾಂ ಈಗ ತಗೊಂಡೋಗಿ ಕೊಡ ಬೆಂಕಿನ. ಅದ್ರ ಮೇಲೆ ಮಾರ್ಕ್ಗಳು ಎಷ್ಟು ಚೆನ್ನಾಗಿ ಬರ್ತಾ, ಮಾರ್ಕ್ ಇದ್ರೆ ಚಂದ ಅಲ್ವರಿ? ಮಾರ್ಕ್ ಇದ್ರೆ ಚಂದ ಆಕ್ಚುಲಿ ಗ್ರಿಲ್ಡ್. ಓಹೋ ಗ್ರಿಲ್ ಚಿಕನ್ ರೆಡಿ. ಹೆಂಗ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡಿದೀನಿ, ಹೆಂಗ್ ವರ್ಕೌಟ್ ಆಗುತ್ತೆ ನೋಡೋಣ. ಬಿಸಿದೆ ಚಿಕನ್, ನಮ್ಮನೆಯವ್ರಿಗೆ ತುಂಬಾ ಇಷ್ಟ. ನಂಗೆ ಗುಂಡ್ಕಾಯಿ ಇಷ್ಟ, ಗುಂಡ್ಕಾಯಿಲ್ಲಿ ರೆಡಿ ಆಗಿದೆ. ನಾನ್ ತಿನ್ನಂಗಿಲ್ಲ. ಬಿಡಿ, ಫೋರ್ಸ್ ಮಾಡಬೇಡಿ. ಬಿಸಿ ಇದೆ ರಾಜ್ಕುಮಾರಿ. ಚಿಕ್ಕವ ಸೈಡಿಗೆ ಹೋಗು. ನಮ್ ಡ್ಯಾಡಿ ನೋಡಿ ಕರೀದೆಲ್ಲ ಇದ್ರೆ ಬಂದ್ರು ಆ ಗಮಗಮಕ್ಕೆ.
ಆಕ್ಚುಲಿ ನಿಮಗೆ ನೋಡಕ್ಕೆ ತುಂಬಾ ಒತ್ತಂಗ್ ಕಾಣಿಸ್ತಿರ್ಬೋದು, ಆದ್ರೆ ಸ್ವಲ್ಪ ಹೌದು, ಯಾಕಂದ್ರೆ ಡೈರೆಕ್ಟ್ ಒಲೆಗೆಡ್ದಿರೋದ್ರಿಂದ ಆ ಕೆಂಡದ್ದು ಮತ್ತೆ ಸ್ವಲ್ಪ ಹೊಗೆ ಬರುತ್ತೆ, ಅದು ಇದು ಸೇರಿ ಈ ತರ ಕಲರ್ ಬಂದಿದೆ. ಬಟ್ ಒಳಗಡೆ ನೋಡಿ ಏನ್ ಸಕ್ಕತ್ ಬೆಂದಿದೆ ಅಂತ ಹೇಳಿ. ಲೆಗ್ ಪೀಸ್, ಇದು ಲೆಗ್ ಪೀಸ್ ಚೋಟದು. ನಮ್ ಚಿಕ್ಕವ ಬಾಣ್ಲಿನೇ ಹಿಡ್ದವಳೆ. ನಮ್ ಚಿಕ್ಕವ ರೆಡಿ, ಕಾಲ್ ಇಟ್ಕೋಬೇಕು, ಎದ್ದು ಇಲ್ಲಿ ಇಟ್ಕೋ. ಕ್ಯಾಮ್ರಾ ಹಿಡಿಯೋಕು ಚೆನ್ನಾಗಿದೆ, ಇಲ್ಲಿ ಅಡುಗೆ ಮಾಡೋಕು ಚೆನ್ನಾಗಿದೆ, ಕೂತ್ಕೊಳ್ಳೋಕೆ ಚೆನ್ನಾಗಿದೆ, ಮಕ್ಕಳು ಆಟಾಡಕ್ಕೆ ಚೆನ್ನಾಗಿದೆ, ಈ ಬ್ಯಾಕ್ಗ್ರೌಂಡ್ ಇಲ್ಲಿ ಇರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ. ಹಂಗಂದ್ರೆ ನೀವು ತೋಟ ಸೇಲ್ ಏನಕ್ಕೆ ಹಾಕಿದೆ ಹೇಳಿ? ಕೆಲವ್ರು ಕೇಳ್ತಿರ್ತಾರೆ ಯಾಕೆ ಹಾಕ್ತೀರಾ ಅಲ್ಲ, ಯಾಕೆ ಜಾಗ. ಇನ್ನೇನು ವಿಡಿಯೋ ಮುಗಿಯೋ ಹಂತದಲ್ಲಿ ಇತ್ತು, ಎಂಡಲ್ಲಿ ಏನಾಗ್ಬಿಡ್ತು, ನಮ್ಮ ಮನೇಲಿ ಒಂದು ಮೊಲ ಇತ್ತು, ಅಮ್ಮ ಬಂದು ಆ ಮೊಲನ ಕಚ್ಚಿಬಿಡ್ತು, ಹಾಗಾಗಿ ನಮಗೆ ಡಿಸಪಾಯಿಂಟ್ ಆಗಿ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬೇಕಾಗಿ ಬಂತು. ಹಾಗಾಗಿ ನಮ್ಮ ಮಗಳು ದುಃಖನ ಹೇಳಿ ತೀರದು, ಅಷ್ಟು ಬೇಜಾರು ಮಾಡ್ಕೊತಿದ್ದೆ ಅದ್ರ ಜೊತೆ ಆಟಾಡ್ತಿತ್ತಲ್ಲ. ಹಾಗಾಗಿ ಫೈನಲಿ ಆಲ್ಫಾಮ್ ಚಿಕನ್ನ ಮಾಡಿ ತಿಂದಿದ್ದು ಆಯಿತು. ಸ್ಟೌವಲ್ಲಿ ನೆಗೆಟಿವ್ ಅಂದರೆ ಒಂದು ಸ್ವಲ್ಪ ಪಾತ್ರೆ ಕಪ್ಪಾಗುತ್ತೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡ್ರೆ ಆಯಿತು. ಅದು ಬಿಟ್ಟರೆ ಸ್ಟೌವ್ ತುಂಬ ಚೆನ್ನಾಗಿದೆ, ಮನೆ ಒಳಗೆ ಅನ್ನೋದಕ್ಕಿಂತ ಔಟ್ಡೋರಲ್ಲಿ ತುಂಬ ಚೆನ್ನಾಗಿ, ಕಮರ್ಷಿಯಲ್ಗೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಆಸಕ್ತಿ ಇದ್ದರೆ ನಾವು ಆಲ್ರೆಡಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕಡೆ ನಂಬರ್ ಕೊಟ್ಟಿದ್ದೀನಿ, ಹೋಗಿ ನೋಡಿ ನೀವು ಖರೀದಿ ಮಾಡ್ಬೋದು. ಈಗ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೊಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.